ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಹರ್ಷಿತಾ ಮೊದಲಿಗೆ ಹೆಡ್ಲೈನ್ಸ್ ಜಲಗಂಡಾಂತರ ನಲಗಂಡಾಂತರ ಆಯಿತು ಮುಂದೆ ಗಾಳಿ ಗಂಡಾಂತರ ಕಾಡಲಿದೆ ಕೋಡಿಮಠದ ಸ್ವಾಮೀಜಿ ನೋಡಿದ್ರು ಹೊಸ ಅಪಾಯದ ಬಗ್ಗೆ ಭವಿಷ್ಯ ಬಡವರ ಮಕ್ಕಳ ಮಧ್ಯೆ ದ್ವೇಷ ಬಿತ್ತನೆ ಬಿಜೆಪಿ ಕಾಂಗ್ರೆಸ್ ನಿಂದ ಅಪಾಯ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಅಂಗನವಾಡಿ ಮಕ್ಕಳಿಗೆ ಸೌಲಭ್ಯಗಳ ವಿತರಣೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ ಸದ್ಗುರು ಗಗನಾನಂದ ದಾರಿಯ ಧ್ಯಾನ ಮಂದಿರ ಉದ್ಘಾಟನೆ ವಿನಯತೆಯಿಂದ ಜನರ ಹೃದಯ ಗೆದ್ದ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾರ್ತೆಗಳ ವಿವರ ಕೊರೋನಾ ಮಹಾಮಾರಿಯ ಶಕ್ತಿ ಕೊಂದಿದ್ದು ಎಲ್ಲವೂ ಸರಿ ಹೋಗಲಿದೆ ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಜನರಿಗೆ ಬುದ್ಧಿ ಕಲಿಸಬೇಕೆನ್ನುವ ಕಾರಣಕ್ಕಾಗಿಯೇ ಕೊರೋನಾ ಭೂಮಿಗೆ ಬಂದಿತ್ತು ಅದಕ್ಕೆ ಈಗ ಅಂತ್ಯ ಸಿಗುತ್ತಿದೆ ಆದರೆ ಗಾಳಿ ಗಂಡಾಂತರದಿಂದ ಜನತೆ ಮತ್ತೆ ನರಳುತ್ತಾರೆ ಎಂದು ಕೋಡಿಮಠದ ಸ್ವಾಮೀಜಿ ಭವಿಷ್ಯ ನುಡಿದರು ಚಿಕ್ಕಬಳ್ಳಾಪುರ ನಗರಕ್ಕೆ ಇದೇ ಮೊದಲ ಬಾರಿಗೆ ಕೋಡಿಮಠದ ಸ್ವಾಮೀಜಿ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಭೇಟಿ ಕೊಟ್ಟಿದ್ದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕಗರಿಗಾರೆಡ್ಡಿ ಅವರ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದ ಅವರು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿ ಕೊರೋನಾ ಪೂರ್ವದಲ್ಲಿಯೇ ನಾನು ಹೇಳಿದ್ದೆ ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಜನರಿಗೆ ಬುದ್ಧಿ ಕಲಿಸಬೇಕೆನ್ನುವ ಕಾರಣಕ್ಕಾಗಿಯೇ ಕೊರೋನಾ ಭೂಮಿಗೆ ಬಂತು ಎಂಬುದನ್ನು ಜನ ಅರ್ಥ ಮಾಡಿಕೊಳ್ಳಬೇಕು ಕೊರೋನಾ ಅಬ್ಬರ ಎಷ್ಟಿತ್ತು ಎನ್ನುವುದಕ್ಕೆ ದೇವಾಲಯಗಳು ಬಾಗಿಲು ಮುಚ್ಚಿದ್ದು ಸಾಕ್ಷಿಯಾಗಿದೆ ತಿರುಪತಿ ಧರ್ಮಸ್ಥಳ ಚಾಮುಂಡೇಶ್ವರಿ ದೇವಾಲಯ ಬಾಗಿಲು ಹಾಕಿಸಿತು ಮಠ ಮಾನ್ಯಗಳನ್ನು ಬಾಗಿಲಿಕ್ಕುವಂತೆ ಆಯಿತು ಕೊರೋನಾ ಅಬ್ಬರ ತಗ್ಗಿತು ಎನ್ನುವಾಗ ನೆಲಗಂಡಾಂತರ ಪ್ರಾರಂಭವಾಗಿ ಏಕಶಿಲಾ ಪರ್ವತದಿಂದ ನಂದಿಗಿರಿಧಾಮದ ನೆಲವೇ ಕುಸಿದಂತೆ ಮಲೆ ಮಹಾದೇಶ್ವರ ಬೆಟ್ಟ ಮಡಿಕೇರಿ ಮೊದಲೆಡೆ ಸಮಸ್ಯೆ ಎದುರಾಯಿತು ಇದರ ಜೊತೆಗೆ ಜಲಗಂಡಾಂತರವೂ ಸಹ ಜನ ಜಾನುವಾರ ಸಹಿತ ಸಕಲ ಜೀವರಾಶಿಯನ್ನು ಹಿಂಡಿ ಹಿಪ್ಪೆ ಮಾಡಿತು ಮುಂದೆ ಗಾಳಿ ಗಂಡಾಂತರ ಬಂದು ಜನರನ್ನ ಬಾಧಿಸಲಿದೆ ಗಾಳಿ ಗಂಡಾಂತರವೂ ಕೂಡ ಮನುಷ್ಯನಿಗೆ ಅಪಾಯಕಾರಿ ಕಷ್ಟವನ್ನ ಕೊಡಲಿದೆ ಎಂದು ಭವಿಷ್ಯ ನುಡಿದರು ಗಾಳಿ ಗಂಡಾಂತರ ಹೋಗುವ ಕಾಲಕ್ಕೆ ವಿಪರೀತ ಬರಗಾಲವನ್ನ ತಂದು ತಿನ್ನಲು ಅನ್ನವಿಲ್ಲದೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿಯನ್ನ ತಂದೊಡ್ಡಲಿದೆ ಎಂದು ಕೋಡಿಮಠದ ಶ್ರೀಗಳು ನುಡಿದರು ಒಳ್ಳೊಳ್ಳೆ ಮಠಗಳು ಬಾಗಿಲಾಕಿಸ್ತು ದೇವಸ್ಥಾನ ಬಾಗಿಲಾಕಿಸ್ತು ಚಾಮುಂಡಿ ದೇವಸ್ಥಾನ ಬಾಗಿಲಾಕಿಸ್ತು ಎರಡನೇದಾಗಿ ಭೂಮಿ ಬಂತು ನಂದಿ ಬೆಟ್ಟ ಅದೆಲ್ಲ ಕುಸುಗಂತು ಕೊಡಗಿ ಕಡೆಗೆಲ್ಲ ಕುಸುಗಂತು ಹೋಯಿತು ಮಹದೇಶ್ವರ ಎಲ್ಲ ಕಡೆಗೂ ಭೂಮಿ ಬಂತು ಆಮೇಲೆ ನೀರಿಗೆ ಬಂತು ಈ ಸರಿ ವಿಪರೀತ ಆಗಿರ್ತಕ್ಕಂಥ ನೀರು ಎಲ್ಲ ಕಡೆ ಪ್ರಭಾವವಾಯಿತು ಮೂರನೇದ ಗಾಳಿ ಬರುತ್ತೆ ನೆಕ್ಸ್ಟ್ ಅಂದ್ರೆ ಗಾಳಿ ಗಾಳಿ ಹೋಗ್ತಲೇ ಜನ ಸತ್ತೋಗ್ಬಿಡ್ತಾರೆ ರೂಪುಗಳು ನೋಡ್ತಾ ಬಂದಿದ್ದೀರ ನೀವು ಮನುಷ್ಯ ಬಂತು ಸತ್ತ ನೀರಿಗೆ ಬಂತು ಪ್ರವಾಹ ಆಯಿತು ಭೂಮಿಗೆ ಬಂತು ಪ್ರವಾಹ ಇದು ಭೂ ಹತ್ತಿಕ್ಕಾಯಿತು ಗುಂಡು ಆಯಿತು ಎಲ್ಲ ಹೋಯಿತು ಇನ್ನು ಬೇಕಾಗಿರೋ ಮನುಷ್ಯನಿಗೆ ಗಾಳಿ ಇನ್ನು ಗಾಳಿಗೆ ಬರ್ತದೆ ಗಾಳಿ ಬಂದಾಗ ಅದು ಮನುಷ್ಯವರ್ಗ ಅಪಾಯಕರಿದೆ ಅದು ಆಮೇಲೆ ಹೋಗುತ್ತೆ ನಾನು 3 ವರ್ಷ ಅಂತ ಹೇಳಿದ್ದೆ ಈಗಲೇ 1 ವರ್ಷ ಹೋಗಿದ್ದೆ ಹೋಗುವಾಗ ವಿಪರೀತವಾದ ಬರವನ್ನು ಕೊಟ್ಟು ಕೋಡಿಮಠದ ಸ್ವಾಮೀಜಿಗಳಿಂದ ಚಿಕ್ಕಗರಿಗರೆಡ್ಡಿ ಅವರ ಪುತ್ರರಾದ ಗಿರೀಶ್ ಮತ್ತು ನಾರಾಯಣಸ್ವಾಮಿ ಅವರಿಂದ ಆಶೀರ್ವಾದ ಪಡೆದರು ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ಮಕ್ಕಳಲ್ಲಿ ಧರ್ಮದ ಹೆಸರಿನಲ್ಲಿ ಕೋಮುವಾದ ಸೃಷ್ಟಿ ಮಾಡುತ್ತಿವೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದೇ ಈ ಎರಡು ಪಕ್ಷಗಳ ಉದ್ದೇಶವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದರು ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ತಾಲೂಕು ಬೆಂಗಳೂರು ಕಡಪ ಬೈಪಾಸ್ ರಸ್ತೆಯ ಮುನಗನಹಳ್ಳಿ ಬಳಿ ನೂತನವಾಗಿ ನಿರ್ಮಿಸಿರುವ ಜೆಕೆ ಭವನ ಹಾಗೂ ಜೆಡಿಎಸ್ ಭವನವನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ಹಾಗೂ ಪಕ್ಷದ ಕಾರ್ಯಕ್ರಮಗಳನ್ನು ನಡೆಸಲು ಮತ್ತು ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರದ ಸೌಲಭ್ಯಗಳನ್ನು ಜನತೆಗೆ ಒದಗಿಸಲು ಈ ಭವನಗಳನ್ನು ನಿರ್ಮಿಸಲಾಗಿದ್ದು
भवन उद्घाटने वे माजी मुख्यमंत्री एच डी कुमारस्वामी एनएस टीवी मतना हिजाब विचार आरो राज्य हब्बी अंतर्राष्ट्रीय मटद चर्चा राज्य सरकारी शाले यावदे मंत्री माजी मंत्री श्रीमंतर मकलु विद्याभ्यास सरकारी शाले विद्याभ्यास एल्ला मक्कलु बड़ मक्कलागिद्दु हिजाब हागू केसरी शालु विचारवागी बीजेपी मत्तु कांग्रेस पक्षगळु अमायक बड़ मक्कळल्लि विष बीज बित्तने माडुव मूलक धर्मद हेसरिनल्लि समाजदल्लि अशांतियन्नु उंटु माडलु मुंदागिवे एंदरु ईगागलै नानु ई ओंदु हिजाब न ओंदु हेसरिनल्लि केलवु शिक्षण इलाखेय सरकारी शालेगळल्लि शाला मक्कळिगे केसरी टवल हेगलिगे कोडतक्कंत केलसगळु एनु नडेदिदे ಈಗಾಗಲೇ ನಾನು ಹಲವಾರು ಬಾರಿ ಹೇಳಾಗಿದೆ ಇದು ಸರ್ಕಾರಿ ಶಾಲೆಯಲ್ಲಿ ಅಷ್ಟೇ ನಡೀತಾ ಇರೋದು ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥ ಶ್ರೀಮಂತರ ಕುಟುಂಬದಲ್ಲಿ ನಡೀತಿಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿರಲಿ ಶಾಸಕರುಗಳಿರಲಿ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಿರಲಿ ಅವ್ರ ಮಕ್ಕಳೆಲ್ಲ ಖಾಸಗಿ ಶಾಲೆಯಲ್ಲೇ ಓದ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆ ಓದೋರು ಯಾರು ಬಡ ಮಕ್ಕಳು ಈ ಬಡ ಮಕ್ಕಳ ಮುಖಾಂತರ ಈ ಎರಡು ಧರ್ಮಗಳ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಈ ರೀತಿ ಅಮಾಯಕ ಮಕ್ಕಳಲ್ಲಿ ದ್ವೇಷದ ಭಾವನೆ ಉಂಟು ಮಾಡೋದು ಮತ್ತು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡತಕ್ಕಂಥ ಕೆಲಸ ಏನಿದೆ ಇದರ ಮೂಲ ಉದ್ದೇಶವೇ ಆ ಅಮಾಯಕ ಮಕ್ಕಳನ್ನು ಬಲಿ ತೆಗೆದುಕೊಳ್ಳೋದ್ರ ಮುಖಾಂತರ ಇಂಥ ಒಂದು ಗಲಭೆಗಳಿಗೆ ಅವರ ಒಂದು ಪಕ್ಷಗಳ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅನ್ನೋದು ಅಷ್ಟೇ ಜೆ ಕೆ ಕೃಷ್ಣಾರೆಡ್ಡಿ ಅವಳಿ ಜಿಲ್ಲೆಯ ಜೆಡಿಎಸ್ ಪಕ್ಷದ ನಾಯಕರಾಗಿದ್ದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಗೊಂದಲ ಸೃಷ್ಟಿ ಮಾಡಿದರೂ ಸ್ಥಳಾವಕಾಶ ಇಲ್ಲವೆಂದು ಸ್ಪಷ್ಟಪಡಿಸಿದರು ಯಾವುದೇ ರೀತಿಯ ಗೊಂದಲಗಳಿಲ್ಲ ಚಿಂತಾಮಣಿಯಲ್ಲಿ ಈಗಾಗಲೇ ಈ ಕ್ಷೇತ್ರದ ಮಹಾಜನತೆ ಈ ಕ್ಷೇತ್ರದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರ ನಡವಳಿಕೆ ಏನಿದೆ ಜನಸಾಮಾನ್ಯರ ಜೊತೆ ಬೆರೆತು ಜನರ ಕಷ್ಟ ಸುಖದಲ್ಲಿ ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿಯಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅವರನ್ನ ಈ ಕ್ಷೇತ್ರದ ಜನತೆ ವಾರಸುದಾರ ಈ ಕ್ಷೇತ್ರದ ಜನತೆಯ ರಕ್ಷಕ ಅಂತಕ್ಕಂಥ ಒಂದು ಆಶೀರ್ವಾದ ಏನು ಮಾಡಿದ್ದಾರೆ ಕೃಷ್ಣಾರೆಡ್ಡಿಯವರು ಜೆ ಡಿ ಎಸ್ ಪಕ್ಷದ ಇಲ್ಲಿಯ ಈ ಕ್ಷೇತ್ರ ಅಷ್ಟೇ ಅಲ್ಲ ಈ ಜಿಲ್ಲೆನಲ್ಲಿ ಅವರೇ ಈ ಪಕ್ಷದ ಮುಖಂಡರು ಇಲ್ಲಿ ಯಾವುದೇ ರೀತಿ ಗೊಂದಲ ಯಾರೇ ಸೃಷ್ಟಿ ಮಾಡಿದ್ರು ಸ್ಥಳ ಇಲ್ಲ ಇನ್ನು ಜೆ ಕೆ ಭವನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿದ್ದು ಎಲ್ಲ ಜನತೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಶಾಸಕರಾದ ಬಂಡೆಪ್ಪ ಕಾಶಪುರ್ ನಾಡಗೌಡ ನಾಗಮಂಡಲ ಸುರೇಶ್ ಗೌಡ ರಾಜವೆಂಕಟಪ್ಪ ನಾಯ್ಕ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ಸೇರಿದಂತೆ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಬಿ ದೇವಪ್ಪ ಇನ್ಯೂಸ್ ಟಿವಿ ಚಿಂತಾಮಣಿ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಾಯಿತಿ ವರ್ಗ ಎರಡರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಅಂಗನವಾಡಿ ಕೇಂದ್ರಗಳಿಗೆ ಟೇಬಲ್ ಮತ್ತು ಚೇರ್ಗಳ ವಿತರಣೆ ಕಾರ್ಯ ನಡೆಯಿತು ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಾಯಿತಿಯ ವರ್ಗ ಎರಡರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಅಂಗನವಾಡಿ ಕೇಂದ್ರಗಳಿಗೆ ಟೇಬಲ್ ಮತ್ತು ಚೇರ್ಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಅಂಗನವಾಡಿ ಕೇಂದ್ರಗಳಿಗೆ ಈ ರೀತಿಯ ಸಲಕರಣೆ ನೀಡಲು ಮುಂದಾದ ಸರ್ವ ಸದಸ್ಯರಿಗೆ ಅಭಿನಂದಿಸುತ್ತೇನೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವರ್ಗ ಎರಡರ ಅನುದಾನ ಸದ್ಬಳಕೆ ಮಾಡಿಕೊಂಡು ಅಂಗನವಾಡಿ ಕೇಂದ್ರಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಮಾಡಬೇಕು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಇತರೆ ಗ್ರಾಮ ಪಂಚಾಯಿತಿಗಳಿಗೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾದರಿಯಾಗಿದೆ ಎಂದರು ವರ್ಗ ಎರಡರಲ್ಲಿ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನು ಮಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ 11 ಗ್ರಾಮದ ಅಂಗನವಾಡಿ ಕಾರ್ಯಕರ್ತರಿಗೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಎಲ್ಲ ಮಕ್ಕಳ ಶಾಲೆಗಳನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸೇರಿಸಿ ಒಂದು ಚೇರ್ ಒಂದು ಟೇಬಲನ್ನು ಕೊಡೋದ್ರ ಮೂಲಕ ನಾವು ವಿದ್ಯೆ ಪರ ಇದ್ದೀವಿ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದಂಥ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸದಸ್ಯರುಗಳಿಗೆ ಈ ಭಾಗದ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಬಹಳ ಆಭಾರಿಯಾಗಿದ್ದೇನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ 2 ಲಕ್ಷ ರೂಪಾಯಿಗಳ ವರ್ಗ ಎರಡರ ಅನುದಾನದಲ್ಲಿ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಅಂಗನವಾಡಿ ಕೇಂದ್ರಗಳಲ್ಲಿ 233 ಮಕ್ಕಳಿದ್ದು ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿನ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಲು ಈಗಾಗಲೇ ಸರ್ವ ಸದಸ್ಯರು ತೀರ್ಮಾನಿಸಿ ಕಾರ್ಯಗತ ಮಾಡಲಾಗಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಾ ನಾರಾಯಣಸ್ವಾಮಿ ಸರ್ವ ಸದಸ್ಯರು ಪಿಡಿಒ ಗಂಗರಾಜು ಕಾರ್ಯದರ್ಶಿ ಪದ್ಮಮ್ಮ ಮುಖಂಡರಾದ ಮನಗುಂಡನಹಳ್ಳಿ ಜಗದೀಶ್ ಮನೋಜ್ ಗೌಡ ನಾರಾಯಣಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮದ ನಂತರ ಎನ್ಎಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ
ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯ ಜೇಡರ ನುಸಿಗಳು ಕಂಡುಬರುತ್ತವೆ. ಅಂದರೆ ರೆಡ್ ಮೈಟ್ಸ್, ಯೆಲ್ಲೋ ಮೈಟ್ಸ್ ಮತ್ತು ಯುರೋಪಿಯನ್ ಮೈಟ್ಸ್ನ ಹಾವಳಿ ಹೆಚ್ಚುತ್ತದೆ. ಈ ಜೇಡರ ನುಸಿಗಳು ತರಕಾರಿ ಮತ್ತು ಹಣ್ಣು ಹಾಗೂ ಇತರ ಫಸಲುಗಳ ರಸವನ್ನು ಹೀರುವುದರಿಂದ ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಕಡಿಮೆಯಾಗುತ್ತದೆ. ಇದರಿಂದಾಗಿ ಬೆಳೆಗಳ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಹಾಗೂ ಇಳುವರಿಯು ಶೇಕಡ 25-50% ಕಡಿಮೆಯಾಗುತ್ತದೆ. ಹಾಗಾಗಿ ಐಐಎಲ್ ಹಾಗೂ ಜಪಾನಿನ ನಿಸ್ಸಾನ್ ಕೆಮಿಕಲ್ಸ್ ಕಾರ್ಪೊರೇಷನ್ ಜೊತೆಗೂಡಿ ಅತ್ಯಂತ ಶಕ್ತಿಶಾಲಿಯಾಗಿ ಕುನೌಚಿ ದಾಳಿ ನಡೆಸಿದೆ. ಆದ್ದರಿಂದ ಎಷ್ಟೇ ಜೇಡರ ನುಸಿಗಳಿದ್ದರೂ ಉತ್ತರ ಕೇವಲ ಒಂದೇ, ಕುನೌಚಿ. ಕುನೌಚಿ ಅನೇಕ ರೀತಿಯಲ್ಲಿ ಜೇಡರ ನುಸಿಗಳ ಮೇಲೆ ದಾಳಿ ನಡೆಸುತ್ತದೆ ಮತ್ತು ಜೇಡರ ನುಸಿಗಳ ಎಲ್ಲಾ ಹಂತಗಳಲ್ಲೂ ಅತ್ಯಂತ ಆಕ್ರಮಣಕಾರಿಯಾಗಿ ನಿಯಂತ್ರಿಸುತ್ತದೆ. ಎಲ್ಲಿ ತನಕ ಅಂದರೆ ಜೇಡರ ನುಸಿಗಳ ಮೊಟ್ಟೆಗಳನ್ನು ಸಹ ಹೊಡೆದು ಉರುಳಿಸುತ್ತದೆ. ಹಾಗಾಗಿ ಬೆಳೆಯನ್ನು ಜೇಡರ ನುಸಿಗಳಿಂದ ದೀರ್ಘಕಾಲದವರೆಗೆ ಸಂರಕ್ಷಿಸುತ್ತದೆ. ಕುನೌಚಿಯನ್ನು ಮತ್ತೆ ಮತ್ತೆ ಉಪಯೋಗಿಸುವುದರಿಂದ ಜೇಡರ ನುಸಿಗಳಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸಲು ಬಿಡುವುದಿಲ್ಲ. ಈ ಯೋಧನ ವಿಶೇಷತೆ ಎಂದರೆ ಹೆಚ್ಚಿನ ಉಷ್ಣತೆಯಲ್ಲಿ ಸಾಧನ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಪ್ರಭಾವ ಉಂಟಾಗುವುದಿಲ್ಲ. ಎಲ್ಲಿಯ ತನಕ ಅಂದರೆ ಸಿಂಪಡಣೆ ಆದ 6 ಗಂಟೆಯ ನಂತರ ಮಳೆ ಬಿದ್ದರೂ ಇದರ ಕಾರ್ಯಕ್ಷಮತೆ ಕಡಿಮೆಯಾಗುವುದಿಲ್ಲ ಹಾಗೂ ಮೊದಲಂತೆ ಪರಿಣಾಮಕಾರಿಯಾಗಿರುತ್ತದೆ. ಕುನೌಚಿ ತನ್ನ ಪ್ರಭಾವದಿಂದ ಬೆಳೆಯನ್ನು ಹಚ್ಚ ಹಸಿರಾಗಿ ಇರಿಸುತ್ತದೆ. ಹಾಗಾಗಿ ಬೆಳೆಯು ಆರೋಗ್ಯವಾಗಿರುತ್ತದೆ ಮತ್ತು ಉಪಯುಕ್ತ ಕೀಟಗಳಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ಪ್ರಿಡೇಟರಿ ಮೈಟ್ಸ್ ಫಸಲಿಗೆ ಲಾಭದಾಯಕವಾಗಿದ್ದು ಅದಕ್ಕೂ ಸಹ ಕುನೌಚಿ ಪೂರ್ತಿಯಾಗಿ ಸುರಕ್ಷಿತವಾಗಿದೆ. ಉತ್ತಮ ಪರಿಣಾಮಕ್ಕಾಗಿ ಪ್ರತಿ ಎಕರೆಗೆ 150 ಲೀಟರ್ ನೀರಿನಲ್ಲಿ 100-120 ml ಬಳಸಬೇಕು. ಇನ್ನಷ್ಟು ಉತ್ತಮ ಪರಿಣಾಮಕ್ಕಾಗಿ ಇದರ ಸಿಂಪಡಣೆಯನ್ನು ಜೇಡರ ನುಸಿಗಳ ಪ್ರಾರಂಭದ ಹಂತದಲ್ಲಿ ಸಿಂಪಡಿಸಬೇಕು. ರೈತ ಬಾಂಧವರೇ ನೆನಪಿಡಿ, ಜೇಡರ ನುಸಿಗಳು ಅನೇಕ, ಉತ್ತರ ಕೇವಲ ಒಂದೇ, ಕುನೌಚಿ. ಈಗ ಶಕ್ತಿ ನಿಮ್ಮ ಕೈಯಲ್ಲಿದೆ. ಕೆಆರ್ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ವತಿಯಿಂದ ಗೌರಿಬಿದನೂರಿನ ಜನರಿಗಾಗಿ ಕಲಿಕೆಯಿಂದ ಗಳಿಕೆಯ ಕಡೆಗೆ ಕಲಿಯೋಣ ಬನ್ನಿ, ನಮ್ಮ ಗ್ರಾಮದಲ್ಲಿ ಗಳಿಸೋಣ ಬನ್ನಿ, ನಮ್ಮ ಮನೆಯಲ್ಲಿ. ಇಂದಿನಿಂದ ಉಚಿತ ತರಬೇತಿಗಳನ್ನು ಪ್ರಾರಂಭಿಸಲಾಗುವುದು. ಆಸಕ್ತರು ಬಂದು ನೋಂದಾಯಿಸಿಕೊಳ್ಳಿ. ತರಬೇತಿಗಳನ್ನು ಹಂತ ಹಂತವಾಗಿ ಮಾಡಲಿದ್ದು ಸೀಮಿತ ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ತರಬೇತಿಯ ವಿವರಗಳು: ಕಂಪ್ಯೂಟರ್, ಟೈಲರಿಂಗ್, ಬ್ಯೂಟಿಷಿಯನ್, ಹಳೆ ಬಟ್ಟೆಗಳಿಂದ ಮ್ಯಾಟ್ ತಯಾರಿಸುವುದು, ಪೇಪರ್ ಬ್ಯಾಗ್ ಮತ್ತು ಕ್ರಾಫ್ಟ್, ಕೃತಕ ಆಭರಣಗಳ ತಯಾರಿಕೆ, ಪ್ರಕೃತಿದತ್ತ ಹೂಗಳಿಂದ ಜಡೆಗಳ ವಿನ್ಯಾಸ, ಸೀರೆ ಕುಚ್ಚು ಕಟ್ಟುವುದು, ಮೆಹಂದಿ ಹಾಕುವುದು. ನೋಂದಾವಣಿಗೆ ಸ್ಥಳೀಯ ಕಚೇರಿ ಅಥವಾ ನಮ್ಮ ಮುಖಂಡರನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 9606373131. ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು. ನಿಮ್ಮ ಸೇವಾಕಾಂಕ್ಷಿ, ನಿಮ್ಮ ಮನೆಮಗ ಡಾಕ್ಟರ್ ಕೆಂಪರಾಜು ಕೆ, ಉತ್ತಮ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ಜಯ ಹನುಮಂತ, ಕೇಸರಿ ನಂದನ, ಮಾರುತಿ ರಾಯ, ವಾನರ ಯೋಧ, ವಾಯುಪುತ್ರ ವಜ್ರಕಾಯ, ದೀನ ಬಂಧುವೇ ಧೀರ, ಜಯ ಹನುಮ. ಸ್ವಯಂಭೂ ಶ್ರೀ ಸತ್ಯಪಾದ ಗುಂಡಾಂಜನೇಯ ಸ್ವಾಮಿ ದೇವಾಲಯ, ಶ್ರೀರಾಮ ಬಾಣ ಬೆಟ್ಟದ ತಪ್ಪಲು, ಶ್ರೀ ಕ್ಷೇತ್ರ ಘೋಷಗಿರಿ ಮಂಡಿಕಲ್ಲು, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಆಂಜನೇಯ ಸ್ವಾಮಿ ಸಂಪ್ರೋಕ್ಷಣೆ, ಕಳಾವರೋಹಣ, ಧ್ವಜಸ್ತಂಭ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ. ದಿನಾಂಕ 13/2/2022 ಭಾನುವಾರ ಮತ್ತು 14/2/2022 ಸೋಮವಾರ. ಸರ್ವರಿಗೂ ಆದರದ ಸುಸ್ವಾಗತ. ವಿರಾಮದ ನಂತರ ಎನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ಹರಿಹರಪುರ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಅಚಲ ಶ್ರೀ ಸದ್ಗುರು ಗಗನಾನಂದಧಾರ್ಯ ಧ್ಯಾನ ಮಂದಿರವನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು.
ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿ ಹರಿಹರಪುರದಲ್ಲಿ ನಿರ್ಮಿಸಿರುವ ಸದ್ಗುರು ಗಗನಾನಂದಾರ್ಯ ಆಶ್ರಮ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಗ್ರಾಮಸ್ಥರು ಬೃಹತ್ ಗಾತ್ರದ ಹಾರ ಹಾಕಿ ಬರಮಾಡಿಕೊಂಡರು. ಡಾಕ್ಟರ್ ಕೆ ಸುಧಾಕರ್ ಗ್ರಾಮದ ಹಿರಿಯಜ್ಜಿಯವರ ಕಲೆಗೆ ನಮಸ್ಕರಿಸಿ ಧ್ಯಾನ ಮಂದಿರ ಉದ್ಘಾಟಿಸಿ ಗಮನ ಸೆಳೆದರು. ಇನ್ನು ಈ ವೇಳೆ ಗ್ರಾಮದ ಮುಖಂಡ ಶಿವಕುಮಾರ್, ಬಿಜೆಪಿ ಮುಖಂಡರಾದ ಅಪ್ಪಲು ಮಂಜುನಾಥ್, ಮೊಬೈಲ್ ಬಾಬು, ಇತರೆ ಮುಖಂಡರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ. ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಅಮಾಯಕ ವಿದ್ಯಾರ್ಥಿಗಳ ನಡುವೆ ಹಿಜಾಬ್ ಕೇಸರಿ ಶಾಲು ಹೆಸರಿನಲ್ಲಿ ಕೆಸರೇರ ಚಾಟ ಪ್ರಾರಂಭಿಸಿದೆ. ಜನತೆ ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ತಿಳಿ ಹೇಳುವ ಮೂಲಕ ಸಮಾಜದಲ್ಲಿ ಶಾಂತಿ ಕಾಪಾಡಲು ಮುಂದಾಗಬೇಕು ಎಂದು ಸಿಪಿಎಂ ಮುಖಂಡ ಡಾಕ್ಟರ್ ಅನಿಲ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಿಪಿಎಂ ಕಾರ್ಯಕರ್ತರು ಮತ್ತು ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಮಧ್ಯೆ ಹಿಜಾಬ್ ಬಸ್ ಕೇಸರು ಕಲುಷಿತ ವಾತಾವರಣ ಸೃಷ್ಟಿಸಿ ಕಿಚ್ಚು ಹಚ್ಚಿದೆ ಎಂದು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ದ್ವಿಮುಖ ನೀತಿಯನ್ನು ಖಂಡಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಅನಿಲ್, ಎಳೆ ಮನಸ್ಸಿನ ಮಕ್ಕಳಲ್ಲಿ ಕೋಮುವಾದವನ್ನು ತುಂಬುವ ಕೆಲಸವನ್ನು ಸರ್ಕಾರವೇ ಮಾಡುತ್ತಿರುವುದು ದೇಶದ್ರೋಹಕ್ಕೆ ಸಮವಾಗಿದೆ. ಭಾರತ ದೇಶವನ್ನು ಅದರ ಸಂವಿಧಾನವನ್ನು ಉಳಿಸಬೇಕಾದರೆ ನಾವೆಲ್ಲ ಐಕ್ಯತೆಯಿಂದ ಸಾಗಿದಾಗ ಮಾತ್ರವೇ ಕೋಮುವಾದವನ್ನ ಹಿಮ್ಮೆಟ್ಟಿಸಿ ಸರ್ವಜನಾಂಗದ ಶಾಂತಿಯ ತೋಟವನ್ನ ಉಳಿಸಿಕೊಳ್ಳಲು ಸಾಧ್ಯ ಎಂದರು. ಭಾರತದ ಚರಿತ್ರೆಯಲ್ಲಿಯೇ ಬಹಳ ವಿಷಾದನೀಯ ದಿವಸ. ಭಾರತ ನಮಗೆ ಸ್ವತಂತ್ರ ಆದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು, ಈ ದೇಶದ ಅಲ್ಪಸಂಖ್ಯಾತರನ್ನ ಕಾಪಾಡ್ತೇವೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನೇನು ಕೊಟ್ಟಿದ್ರು, ಅಲ್ಪಸಂಖ್ಯಾತರ ಘನತೆಗೆ ಅವರ ಗೌರವಕ್ಕೆ ಧಕ್ಕೆ ಬರೆದಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಎಲ್ಲರೂ ಕೂಡ ವರ್ತನೆ ಮಾಡ್ತಾರೆ ಅಂತೇಳಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲುದಾರಿಕೆನೇ ಇಲ್ಲದಂಥ ಅವರು ಇವತ್ತು ಆಡಳಿತವನ್ನು ಹಿಡ್ಕೊಂಡು ಸರ್ಕಾರಗಳನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕೋಮುವಾದವನ್ನು ಮತ್ತೆ ಜನಸಾಮಾನ್ಯರಲ್ಲಿ ಮತ್ತೆ ಎಳೆ ಮಕ್ಕಳಲ್ಲಿ ಬಿತ್ತಾ ಇರ್ತಕ್ಕಂಥದ್ದು ಅತ್ಯಂತ ಭಯಾನಕವಾದಂತಹ ಹಾಗೂ ಶೋಚನೀಯವಾದಂತಹ ಒಂದು ಸಂಗತಿ. ಭಾರತದ ಒಂದು ಏಳಿಗೆಯನ್ನು ಬಯಸ್ತಿರ್ತಕ್ಕಂಥವ್ರು ನಿಜವಾದ ದೇಶಪ್ರೇಮಿಗಳು, ಭಾರತ ಮಾತಾ ಕೀ ಜೈ ಅಂತಕ್ಕಂತಹ ಮನದಲ್ಲಿಟ್ಟುಕೊಂಡು ಮಾತಾಡ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇವತ್ತು ಈ ಒಂದು ವಿಚಾರವನ್ನು ಖಂಡನೆ ಮಾಡಬೇಕಾಗ್ತದೆ. ಸಿಪಿಎಂ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಯುದ್ಧಭೂಮಿಗಳಾಗಿ ಮಾರ್ಪಟ್ಟಾಗಿವೆ. ರಾಜ್ಯ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಲ್ಲಿ ವಿಫಲವಾಗಿದೆ. ಗೃಹ ಮಂತ್ರಿಗಳು ಸಹ ಶಾಂತಿ ಭಂಗ ಎಸಗಿದವರ ವಿರುದ್ಧ ಕಾನೂನು ರೀತಿ ಕ್ರಮ ವಹಿಸದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವ ಮೂಲಕ ಶೈಕ್ಷಣಿಕ ದಿವಾಳಿತನಕ್ಕೆ ಕಾರಣವಾಗಿದ್ದಾರೆ. ಹೀಗಾಗಿ ಕೂಡಲೇ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಿಪಿಐಎಂ ಮುಖಂಡರಾದ ಸಿದ್ದಗಂಗಪ್ಪ, ಸಾವಿತ್ರಮ್ಮ, ಜಯರಾಮ್ ರೆಡ್ಡಿ, ಅಲ್ಲಾ ಬಕಾಶ್, ನಾಯನಹಳ್ಳಿ ಮುನಿಕೃಷ್ಣಪ್ಪ ಇತರರು ಹಾಜರಾಗಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ. ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಕಚೇರಿಯಲ್ಲಿ ಪ್ರಸ್ತುತ ವರ್ಷದಲ್ಲಿ ಸಂಘದ ಸದಸ್ಯರ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗಲು ಸುಜ್ಞಾನಿಧಿ ಶಿಷ್ಯ ವೇತನ ಮತ್ತು ಪೋಷಕರಿಗೆ ಆರೋಗ್ಯ ರಕ್ಷಾ ವಿಮೆ ಮಂಜೂರಾತಿ ಪತ್ರ ನೀಡುವ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಕಚೇರಿಯಲ್ಲಿ ಸಂಘದ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮತ್ತು ಪೋಷಕರಿಗೆ ಆರೋಗ್ಯ ರಕ್ಷಾ ವಿಮೆ ಮಂಜೂರಾತಿ ಪತ್ರ ನೀಡುವ ಕಾರ್ಯಕ್ರಮ ನಡೆಯಿತು. ಶಿಬಿರದಲ್ಲಿ ದೇವನಹಳ್ಳಿ ತಾಲೂಕಿನ ವಿವಿಧ ಹಳ್ಳಿಗಳ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯ್ಕ ಮಾತನಾಡಿ, ವಿದ್ಯಾರ್ಥಿಗಳ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರವನ್ನು ನೀಡುವಂತಹ ಕಾರ್ಯಕ್ರಮ ನಡೆದಿದೆ. ಈ ತನಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ 25 ವರ್ಷ ತುಂಬಿದ ಆ ಕ್ಷಣದ ಸವಿನೆನಪಿಗಾಗಿ ಬೆಳ್ಳಿ ಹಬ್ಬ ಸಮಾರಚನೆ ಸಮಾರಂಭ ನಡೆಯಿತು. ನಮ್ಮ ದೇಶದ ಆಗಿನ ಉಪರಾಷ್ಟ್ರಪತಿಗಳಾದಂತಹ ಉಪರಾಷ್ಟ್ರಪತಿಗಳು ಮತ್ತು ನಮ್ಮ ಪೂಜ್ಯ ಧರ್ಮಾಧಿಕಾರಿಯವರ ಉಪಸ್ಥಿತಿಯಲ್ಲಿ ಸುಜ್ಞಾನಿಧಿ ಶಿಷ್ಯ ವೇತನ ಕಾರ್ಯಕ್ರಮವನ್ನು ಜಾರಿಗೆ ತಂದು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ 55,000ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ
ಇದರ ಉಪಯೋಗವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನಂತಕುಮಾರಿ ಚಿನ್ನಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಂಘದ ಸದಸ್ಯರು ಶಿಕ್ಷಣ ಕುರಿತು ವಿದ್ಯಾವಂತರಾಗಬೇಕು ಎಂದು ತಿಳಿಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಅಕ್ಷತಾ ರೈ, ಯೋಜನಾ ಸಮನ್ವಯಾಧಿಕಾರಿ ಜಗನ್ನಾಥ್, ವಲಯ ಮೇಲ್ವಿಚಾರಕ ಚಂದ್ರು, ಶಿಬಿರಾರ್ಥಿಗಳು, ಕಚೇರಿ ಸಿಬ್ಬಂದಿಗಳು, ಪೋಷಕರು, ಮಕ್ಕಳು ಇದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲ್ಲಿಸಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ ಎಂದು ನೂತನ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷೆ ಎಂಆರ್ ಶಿಲ್ಪಾಗೌಡ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾ ಮಹಿಳಾ ಯುವ ಘಟಕದ ಪದಾಧಿಕಾರಿಗಳ ಘೋಷಣೆ ಮಾಡಲಾಯಿತು. ಅಧ್ಯಕ್ಷೆ, ಉಪಾಧ್ಯಕ್ಷೆ, ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಜಿಲ್ಲಾಧ್ಯಕ್ಷೆ ಶಿಲ್ಪಾಗೌಡ ಅವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಮಹಿಳಾ ಯುವ ಘಟಕಗಳನ್ನು ಬಲಪಡಿಸುತ್ತಿದ್ದೇವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 5 ತಾಲೂಕಿನಲ್ಲಿ ಮಹಿಳೆಯರನ್ನ ಒಟ್ಟುಗೂಡಿಸಿಕೊಂಡು ನಮಗೆ ಕೊಟ್ಟಿರುವಂತಹ ಸ್ಥಾನಕ್ಕೆ ಧಕ್ಕೆ ತರದಂತೆ ಕೆಲಸ ಮಾಡುತ್ತೇವೆ. ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಪಕ್ಷವನ್ನು ಕಟ್ಟಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ಹೇಳಿದರು. ನನ್ನ ಹೆಸರು ಶಿಲ್ಪಾಗೌಡ ಅಂತ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ, ಮಹಿಳಾ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಏನು ನನಗೆ ಜವಾಬ್ದಾರಿನ ವಹಿಸಿದ್ದಾರೆ, ಈ 5 ತಾಲೂಕುಗಳ ಯುವ ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿ ಪ್ರತಿ ತಾಲೂಕಲ್ಲೂ ನಮ್ಮ ಜಿಲ್ಲಾ ಮಹಿಳಾ ಯುವ ಘಟಕನ ಪ್ರತಿ ತಾಲೂಕಲ್ಲೂ ಘಟಕನ ಇದು ಮಾಡಿ ಮುಂಬರುವ ಚುನಾವಣೆಯಲ್ಲಿ ತಾಲೂಕು ಪ್ರತಿ ತಾಲೂಕು ವೈಸ್ ಅಲ್ಲೂ ನಾವು ನಮ್ಮ ಮಹಿಳೆಯರನ್ನ ಒಟ್ಟುಗೂಡಿಸಿಕೊಂಡು ನಮ್ಮ ಕ್ಯಾಂಡಿಡೇಟ್ಗಳು ಏನು ಜವಾಬ್ದಾರಿನ ವಹಿಸಿದ್ದಾರೆ ಆ ಜವಾಬ್ದಾರಿಗೆ ಆ ಸ್ಥಾನಮಾನಕ್ಕೆ ಯಾವುದೇ ಥರ ಧಕ್ಕೆ ಬರದಂಗೆ ಇದೇ ಥರ ಮುಂದೂಡಿಸ್ಕೊಂಡು ಪ್ರತಿ ತಾಲೂಕಲ್ಲೂ ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು. ಈಗೇನು ನನ್ನ ಜವಾಬ್ದಾರಿನ ವಹಿಸಿದ್ದಾರೆ, ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ನಮ್ಮ ಪಕ್ಷದ ಸಂಘಟನೆ ಮಾಡಿ ಅಲ್ಲಿರುವ ಎಲ್ಲ ಮಹಿಳೆಯರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಈ ಏನು ಅನ್ಯಾಯಗಳಾಗ್ತಾ ಇದೆ ಇದನ್ನೆಲ್ಲ ತಡೆಯುವಂಥದಕ್ಕೆ ಹೋರಾಟ ಮಾಡ್ತೀವಿ. ಮುಂದಿನ ಕುಮಾರಣ್ಣವ್ರನ್ನ CM ಮಾಡುವಂಥದ್ದು ಒಂದೇ ನಮ್ಮದು ಉದ್ದೇಶ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷೆ ಶಬಾನಾ, ಉಪಾಧ್ಯಕ್ಷೆ ಮಂಜುಳಾ, ಶಿಲ್ಪಾಶ್ರೀ, ಅನು, ಶಬಾನಾ, ಖಜಾಂಚಿ ನೇತ್ರಾವತಿ, ಪ್ರಧಾನ ಕಾರ್ಯದರ್ಶಿ ಬೇಬಿ, ಪ್ರಿಯಾಂಕಾ, ಕಾರ್ಯದರ್ಶಿ ನಿರ್ಮಲಾ, ನಾಗರತ್ನ, ಮಂಜುಳಾ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವ ಜೊತೆ KS ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಲ್ಲರಿಗೂ ನಮಸ್ಕಾರ. ಸನ್ಮಿತ್ರರೇ, ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಒಂದು ಸುವರ್ಣ ಅವಕಾಶ. ಕೃಷಿಕರಿಗೆ ಮತ್ತು ಕೃಷಿಯೇತರ ವರ್ಗದವರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಆಭರಣದ ಮೇಲೆ ಸಾಲ, ಮಾಸಿಕ 0.60, ವಾರ್ಷಿಕ 7.25. ಬನ್ನಿ, ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ಕೊಡಿ. ವಾರದ ಎಲ್ಲ ದಿನದಲ್ಲೂ ಲಭ್ಯ. ಬನ್ನಿ, ಯಾರಿಗೆ ಖಾತೆ ಇಲ್ಲದಿದ್ದಲ್ಲಿ 10 ನಿಮಿಷದಲ್ಲಿ ಉಳಿತಾಯ ಖಾತೆಯನ್ನು ತೆರೆದು ನಿಮ್ಮ ಆಭರಣದ ಮೇರೆಗೆ ಸಾಲ ಕೊಡಲಾಗುತ್ತದೆ. ಹಿಂದೆ ಬನ್ನಿ, ಈ ಸೌಲಭ್ಯತೆಯ ಲಾಭವನ್ನು ಪಡೆಯಿರಿ. ನಮಸ್ಕಾರ. ಕೈ ಸಾರೀಸ್ ಉಮೇಶ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಲೆಗಿನ್ಸ್ ₹200 ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸಾವಕನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರನ್ನು ಭೇಟಿ ಮಾಡುವುದರ ಮೂಲಕ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಮೇಲ್ಭಾಗದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಹಾಗೂ BBMP ಮಾಜಿ ಸದಸ್ಯ M ಆನಂದ್ ಕುಮಾರ್
₹1,00,000 ಆರ್ಥಿಕ ಧನ ಸಹಾಯ ಹಾಗೂ ಸಾವಕನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯ 38 ವರ್ಷದ ಕೂಲಿ ಕಾರ್ಮಿಕ ಯುವಕ ಕೂಲಿ ಮಾಡುತ್ತಿದ್ದ ಜಾಗದಲ್ಲಿ ಸಾವನ್ನಪ್ಪಿದ್ರಿಂದ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡಿ ಕುಟುಂಬಸ್ಥರಿಗೆ ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ವಿ ಮುನಿರಾಜು, ಗ್ರಾಮ ಪಂಚಾಯತಿ ಸದಸ್ಯರಾದ ವಿಶ್ವನಾಥ್, ನಿರ್ಮಲಾ ಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಲಗಂಡಾಂತರ ನೆಲಗಂಡಾಂತರ ಆಯ್ತು, ಮುಂದೆ ಗಾಳಿ ಗಂಡಾಂತರ ಕಾಡಲಿದೆ. ಕೋಡಿಮಠದ ಸ್ವಾಮೀಜಿ ನೋಡಿದ್ರು ಹೊಸ ಅಪಾಯದ ಬಗ್ಗೆ ಭವಿಷ್ಯ. ಬಡವರ ಮಕ್ಕಳ ಮಧ್ಯೆ ದ್ವೇಷ ಬಿತ್ತನೆ, ಬಿಜೆಪಿ ಕಾಂಗ್ರೆಸ್ನಿಂದ ಅಪಾಯ, ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ. ಅಂಗನವಾಡಿ ಮಕ್ಕಳಿಗೆ ಸೌಲಭ್ಯಗಳ ವಿತರಣೆ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ. ಸದ್ಗುರು ಗಗನಾನಂದ ದಾರಿಯ ಧ್ಯಾನ ಮಂದಿರ ಉದ್ಘಾಟನೆ, ವಿನಯತೆಯಿಂದ ಜನರ ಹೃದಯ ಗೆದ್ದ ಸಚಿವ ಡಾಕ್ಟರ್ ಕೆ ಸುಧಾಕರ್. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.